ನೀನು ಒಬ್ಬ ಬಿಸ್ನೆಸ್ ಮ್ಯಾನ್, ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಬೇಸರ ಪಟ್ಕೊಂಡ್ರೆ ಹೇಗೆ? ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲಮ್ಮ. ಆದ್ರೆ ಪಾಂಪ್ಲೆಟ್ಸ್ನ ಕೊಟ್ಟು ಎಲ್ರಿಗೂ ಹಂಚಿ ಅಂತ ಹೇಳ್ತಾರಲ್ಲ, ನಾವು ಹಾಗೆ ಮಾಡಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ವಿಜಯ್ ಅವನ ಬಿಸ್ನೆಸ್ನ ಅವನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾನೆ, ಅದಕ್ಕೆ ನೀನು ಬಂದು ಅಪ್ರೋಚ್ ಮಾಡಿದ್ದಾನೆ. ಹಾಗಂತ ಅವನು ನಿನ್ನ ಮೇಲೆ ಏನು ಪ್ರೆಷರ್ ಹಾಕಿಲ್ವಲ್ಲ, ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ವಿಜಯ್ ಈಗ ವಿಷಯ ಬಿಡು, ನಿನ್ನ ಆಫೀಸ್ನವರೆಲ್ಲ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದೆಯಲ್ಲ, ಎಷ್ಟು ಗಂಟೆ ಬರ್ತಿದ್ದಾರೆ? ಅವ್ರ ಕೊಡಕ್ಕೆ ಮಾವಿನ ಹಣ್ಣೆಲ್ಲ ಪ್ಯಾಕ್ ಮಾಡಬೇಕಾಗಿದೆ. ಅಮ್ಮ ಇದನ್ನಾದರೂ ಕರೆಕ್ಟಾಗಿ ಮಾಡೋದಕ್ಕೆ ಹೇಳಿ, ಇದರಲ್ಲೂ ಏನಾದರೂ ಎಡವಟ್ ಮಾಡಿದ್ರೆ ಅವಮಾನ ಅನುಭವಿಸೋದು ನಾನು. ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಅಮೃತನಿಗೆ ಆ ಕೆಲಸ ವಹಿಸಿದ್ದೀನಿ, ಅವಳೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅದಕ್ಕೆ ಎಚ್ಚರಿಕೆಯಿಂದ ಮಾಡಕ್ಕೆ ಹೇಳಿದ್ದು. ನೋಡಿ ಬರೀ ನಮ್ಮ ಸ್ಟಾಫ್ ಕೊಡೋದಕ್ಕೆ ಅಷ್ಟೇ ಅಲ್ಲ, ನಮ್ಮ ಕ್ಲೈಂಟ್ಸ್ಗೂ ಕೊಡಬೇಕು. 4 ಪ್ಯಾಕ್ ಸಪ್ರೇಟ್ ಆಗಿಡಕ್ಕೆ ಹೇಳಿ. ಸರಿಯಪ್ಪ, ನಾನೇ ಮಾಡಿಸ್ತೀನಿ, ನೀನು ಹೋಗು. ಸರಿ ಎಲ್ರು ಬನ್ನಿ, ತಿಂಡಿ ಮಾಡೋಣ. ಅಮ್ಮ ನಾನಂತೂ ರೆಡಿ, ಬೇಕಂದ್ರೆ ವರ್ಷನ್ ಕಾಟ ತಡ್ಕೋಬಹುದು, ಆದ್ರೆ ಹಸಿವು ಮಾತ್ರ ತಡ್ಕೊಳಕಾಗಲ್ಲ. ಅಮೃತ ತಿಂಡಿ ತಿಂದಮೇಲೆ ಚೆನ್ನಾಗಿರೋ ಮಾವಿನ ಹಣ್ಣೆಲ್ಲ ತೆಗೆದು ಪ್ಯಾಕ್ ಮಾಡಿ, ಯಾರ ಸಹಾಯನೂ ತಗೊಳ್ಳೋಕೆ ಹೋಗ್ಬೇಡ. ಸರಿ ಅತ್ತೆ. ನೀವು ಹಾಗೆ ಹೇಳ್ಬಿಟ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಾ? ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ. ಎಷ್ಟಾಗ್ತೆ ಅಂತ ಗೊತ್ತಾಗ್ತಿಲ್ವೇ? ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಬೇರೆ ಹೇಳಿದ್ದಾರೆ, ಏನು ಮಾಡಲಿ? ಏನಾದರೂ ತಪ್ಪಾಗ್ಬಿಟ್ರೆ ಏನು ಮಾಡಲಿ? ಅಕ್ಕ ನಿನ್ನಿಂದ ಒಂದು ಸಹಾಯ ಆಗಬೇಕು, ಮಾಡ್ತೀಯಾ? ಏನು ನಾನು ನಿನಗೆ ಸಹಾಯ ಮಾಡೋದಾ? ಖಂಡಿತ ಸಾಧ್ಯ ಇಲ್ಲ. ನಿನ್ನಿಂದ ಅಷ್ಟೆಲ್ಲ ಮಾತು ಕೇಳಿದ್ಮೇಲೂ ನಿನಗೆ ಸಹಾಯ ಮಾಡೋಕ್ಕೆ ನನಗೇನು ಸ್ವಾಭಿಮಾನ ಇಲ್ಲ ಅಂದ್ಕೊಂಡಿದ್ಯಾ? ನಾನು ಆಗಲೇ ನಿನ್ನ ಹತ್ರ ಕ್ಷಮೆ ಕೇಳಿದ್ನಲ್ಲಕ್ಕ, ಮತ್ತ್ಯಾಕೆ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನೋಡು ನನಗೆ ಇದನ್ನೆಲ್ಲ ಎಣಿಸೋಕೆ ಗೊತ್ತಾಗ್ತಾ ಇಲ್ಲ, ಇದೆಲ್ಲ ಎಷ್ಟಿದೆ ಅಂತ ನೋಡ್ಬಿಟ್ಟು ಹೇಳ್ತೀಯಾ? ಸಹಾಯ ಮಾಡಬೇಕಾ? ಮಾಡ್ತೀನಿ ಇರು. ಸರಿ ಏನೋ ನೀನು ಇಷ್ಟೊಂದು ಕೇಳ್ಕೊತಿದ್ಯಾ ಅಂತ ಸಹಾಯ ಮಾಡ್ತೀನಿ. ತಗೋ 4. ಮೂರು ಎಷ್ಟಾಯ್ತು ಹೇಳು. ಗೊತ್ತಾಗ್ಲಿಲ್ಲ ಅಕ್ಕ. ನಾನು ಫಸ್ಟ್ ಎಷ್ಟು ಕೊಟ್ಟೆ? 4. ಹಾಂ ಆಮೇಲೆ 3. ಹ್ಞೂ 4 3 ಎಷ್ಟು? 4 5
ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು. ತಗೋ ನಾಲ್ಕಿದೆ. ಮೂರು ಆಗಲೇ ಎಷ್ಟು ಅಂತ ಹೇಳಿದೆ ಅಕ್ಕ? ನನಗೆ ಗೊತ್ತಾಗಲ್ಲ ಅಕ್ಕ. ಏನು ದಡ್ಡಿನ ನೀನು, ಹತ್ತು ನಾಲ್ಕೆಷ್ಟು? ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು. ಹಾಂ ಹದಿನಾಲ್ಕು. ಹದಿನಾಲ್ಕು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು. ಹದಿನೇಳು ಮೂರು ಹದಿನೇಳು ಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು. ಆಗಲೇ ಹೇಳ್ಕೊಟ್ನಲ್ಲ, ಅದೇ ರೀತಿ ಹಾಕ್ತಾ ಹೋಗು. ಅಕ್ಕ ಅತ್ತೆ ಹೇಳಿದ್ದಾರೆ ಇಲ್ಲಿರೋ ಡಬ್ಬಕ್ಕೆಲ್ಲ ಮೂವತ್ತು ಮೂವತ್ತು ಹಾಕು ಅಂತ. ಇಲ್ಲಿರೋದ್ರಲ್ಲಿ ಸಾಕಾಗುತ್ತಲ್ವಾ? ಹ್ಞೂ ಸಾಕಾಗ್ಬೋದು, ಹಾಕ್ತಾ ಹೋಗು, ನಿನಗೆ ಗೊತ್ತಾಗುತ್ತೆ. ಅಕ್ಕ ಪೂರ್ತಿ ಎಣಿಸ್ಬಿಟ್ಟು ಹಾಕ್ಬಿಡೋಣ ಅಕ್ಕ. ಏಯ್ ನಂಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ನೀನುಂಟು ನಿನ್ನ ಕೆಲಸ ಉಂಟು, ನಾನು ಹೇಳ್ಕೊಟ್ಟಾಗೆ ಎಣಿಸ್ಬಿಟ್ಟು ಹಾಕು. ಹೇಳಮ್ಮ ಏನು ಮಾಡ್ತಿದ್ಯಾ? ಹೌದಮ್ಮ ತುಂಬ ಚೆನ್ನಾಗಿತ್ತು. ಪಾಪ ಏನೋ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಂಗಡಿ ಶುರು ಮಾಡಿದ್ದಾನೆ. ಲೇ ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ, ಸ್ವಲ್ಪ ನಾನು ಹೇಳೋದು ಕೇಳು. ಅಲ್ಲ ಕಣೆ, ಅವನು ಶುರು ಮಾಡಿರೋ ವ್ಯಾಪಾರಕ್ಕೆ ಕೋಮಲ್ ಹೆಸರು ಬದಲು ನನ್ನ ಹೆಸರು ಇಡಬೇಕಿತ್ತು ತಾನೆ? ನೋಡು ಅವನಿಗೀಗ ನನಗಿಂತ ಅವನ ಹೆಂಡತಿನೇ ಹೆಚ್ಚಾಗ್ಬಿಟ್ಲು. ಹೌದಮ್ಮ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆ ಪಾಂಪ್ಲೆಟ್ಸ್ನೆಲ್ಲ ಎಲ್ಲ ಕಡೆ ಹಂಚ್ಬಿಡು. ಇಲ್ಲಿ ನಮಗೆ ಗೊತ್ತಿರೋರಿಗೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆಲ್ಲ ಹಂಚಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಸಿಗುತ್ತೆ, ಅವನ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಲೇ ಏನಾಗಿದೆಯಾ ನಿನಗೆ? ಇಲ್ಲಿ ಕೆಲಸಗಾರರಿಗೆಲ್ಲ ಮಾವಿನಣ್ಣ ಬಾಕ್ಸ್ನಲ್ಲಿ ಹಾಕ್ಕೊಡ್ತಿದ್ದಾರೆ, ಇದ್ರ ಮೂಲಕ ಕರಣ್ಗೇನಾದರೂ ಸಹಾಯ ಮಾಡ್ಬೋದೇನೋ ಅಂತ ಯೋಚನೆ ಮಾಡ್ತಿದ್ದೆ. ಯೋ ರಾಮ ಏನೇನೋ ಮಾತಾಡ್ತಿದ್ಯಲ್ಲೇ, ತಲೆ ಏನಾದರೂ ಕೆಟ್ಟಿದೆಯಾ ನಿನಗೆ? ಆಯ್ತಮ್ಮ ಬಾಯ್, ಮತ್ತೆ ಮಾಡ್ತೀನಿ. ದೇವ್ರೆ ಇವಳಿಗೇನಾದರೂ ಹುಚ್ಚುಗಿಚ್ಚು ಹಿಡಿದು ಬಿಡ್ತಾ? ಹಾಗಾಗ್ಬಿಟ್ರೆ ನನ್ನ ರಾಣಿ ಥರ ಮೆರೆಯೋಕ್ಕಾಗಲ್ಲ. ಅಯ್ಯೋ ಭಗವಂತ ಹಾಗೆ ಮಾಡಬೇಡಪ್ಪ. ಅಕ್ಕ ಕರಣಣ್ಣ ಕೊಟ್ಟಿದ್ನಲ್ಲ, ಏನದು? ಪಾಂಪ್ಲೆಟ್ಸು. ಹಾಂ ಅದೇ ಅದೇ, ಈ ಡಬ್ದಲ್ಲೆಲ್ಲ ಒಂದೊಂದೇ ಅದನ್ನು ಹಾಕ್ಕೊಟ್ರೆ ಅಂಗಡಿ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತಲ್ವಾ? ಏ ನಿನ್ನ ಕೆಲಸ ಮಾಡೋದ್ಬಿಟ್ಟು ನನ್ನ ಮಾತು ಕೇಳಿಸ್ಕೊತಿದ್ಯಾ? ನಿನ್ನ ಮಾತಾಡಿದ್ದು ಕೇಳಿಸ್ತು ಅಷ್ಟೇ, ಈಗ ನೀನು ಹೇಳ್ದಾಗೆ ಮಾಡಲಾ? ನನಗೆ ಗೊತ್ತಿಲ್ಲಮ್ಮ, ನಿನ್ನ ವಿಷಯದಲ್ಲಿ ನಾನು ಜಾಸ್ತಿ ತಲೆ ಹಾಕಲ್ಲ, ನಿನ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಕರಣ್ ಅಣ್ಣಂಗೆ ಇದರಿಂದ ಒಳ್ಳೇದಾಗುತ್ತೆ ಅನ್ನೋದಾದರೆ ಹಾಗೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ನಿನ್ನಂಥ ದಡ್ಡಿನ ನನ್ನ ಲೈಫ್ನಲ್ಲೇ ನೋಡಿಲ್ಲ ಕಣೆ. ಪಾಂಪ್ಲೆಟ್ಸ್ನ ಬಾಕ್ಸ್ನಲ್ಲಿ ಹಾಕ್ತೀಯಾ? ಹಾಕು ಹಾಕು, ಮುಂದಕ್ಕೆ ಏನಾಗುತ್ತೆ ಅಂತ ನಿನಗೇ ಗೊತ್ತಾಗುತ್ತೆ. ಅಯ್ಯೋ ಮೊದಲು ಅಮ್ಮಂಗೆ ಫೋನ್ ಮಾಡಿ ನನ್ನ ಪ್ಲ್ಯಾನ್ ಏನಂತ ಹೇಳಿ ಸಾರಿ ಕೇಳಬೇಕು, ಇಲ್ಲಾಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಗಲೇ ಎಷ್ಟು ಹಾಕಿದ್ದೆ? ಹಾಂ ಇಪ್ಪತ್ತು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ವಿನಯ್ ನಮ್ಮ ಕ್ಲೈಂಟ್ಸ್ಗೋಸ್ಕರ ಮೂರು ಸಪ್ರೇಟ್ ಬಾಕ್ಸ್ ಮಾಡಕ್ಕೆ ಹೇಳಿದ್ನಲ್ಲ, ಕಳಿಸಿದ್ಯಾ? ಆಗಲೇ ಡ್ರೈವರ್ ಕೈಲಿ ಕೊಟ್ಟು ಕಳಿಸಿದೆ. ಎಲ್ಲಿ ನಮ್ಮ ಸ್ಟಾಫ್ ಎಲ್ಲ ಇನ್ನೂ ಬಂದಿಲ್ಲ? ಇನ್ನೇನು ಬಂದ್ಬಿಡುವುದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಅಮ್ಮ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ.
ಕಲ್ಪನಾ, ಗೆಸ್ಟ್ಗಳ ಕಾಫಿ ತಗೊಂಡ್ ಬಾ. ನಾನೇ ತರ್ತೀನತ್ತೆ. ಬೇಡ ಅಮೃತ, ನೀನಿಲ್ಲೇ ಇರು, ಅವಳು ತಗೊಂಡ್ ಬರ್ತಾಳೆ. ಮಿಸ್ಟರ್ ಪ್ರದೀಪ್, ಪ್ರತಿ ವರ್ಷದ ಹಾಗೆ ನಮ್ಮ ತೋಟದಲ್ಲಿ ಬೆಳೆದಿದ್ದ ಮಾವಿನ ಹಣ್ಣ ನಿಮ್ಗೆಲ್ಲ ಕೊಡಬೇಕು ಅಂತಾನೆ ಬರಕ್ ಹೇಳಿದ್ದು. ಈ ವರ್ಷ ತುಂಬಾ ಹಣ್ಣುಗಳು ಬೆಳೆದಿದೆ. ನಮ್ಮನ್ನೆಲ್ಲ ಮನೆ ಕರೆದು ಕೊಡಬೇಕು ಅನ್ನೋ ಮನ್ಸು ನಿಮ್ಮಲ್ಲಿದೆಯಲ್ಲ, ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲ ಕಂಪನಿಗಳಲ್ಲೂ ಈ ಬಾಂಧವ್ಯ ಇರಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಸರ್. ನೀವೆಲ್ಲ ಎಷ್ಟೋ ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋದ್ರಿಂದಾನೇ ಈ ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆದಿರೋದು. ಆ ಕೃತಜ್ಞತೆಯನ್ನು ಈ ರೀತಿ ತೋರಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಅಮೃತ, ಎಲ್ರಿಗೂ ಮಾವಿನ ಹಣ್ಣು ಬಾಕ್ಸ್ ಕೊಡಮ್ಮ. ಸರಿ ಅತ್ತೆ. ಕೊಡು ಕೊಡು, ಅವ್ರು ಬಾಕ್ಸ್ ಓಪನ್ ಮಾಡಲಿ, ಆಮೇಲೆ ಇದೆ ನಿನಗೆ. ಸಾರಿ ಸಾರಿ. ಅಮ್ಮ, ಒಳ್ಳೆ ಟೈಮ್ನಲ್ಲೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಲ್ಲ, ಏನು? ಅಲ್ಲಿ ಏನಾಗ್ತಿದೆ ಕೇಳಕ್ಕೆ ಫೋನ್ ಮಾಡಿದೆ ಕಣೆ. ಏನಾದರೂ ಆದರೆ ಹೇಳಲ್ವಾ? ಯಾಕೆ ಆತ್ರ ಪಡ್ತೀಯಾ? ಈಗ ತಾನೇ ವರ್ಕರ್ಸ್ಗೆಲ್ಲ ಮಾವಿನ ಹಣ್ಣು ಬಾಕ್ಸ್ ಕೊಡ್ತಿದ್ದಾರೆ, ಇಲ್ಲೇನಾಗ್ತಿದೆ ಅಂತ ನೋಡಿ ಆಮೇಲೆ ನಾನೇ ನಿಂಗೆ ಫೋನ್ ಮಾಡ್ತೀನಿ, ಇಡು. ಅಯ್ಯ, ನನ್ನ ಜೊತೆ 2 ನಿಮಿಷ ಮಾತಾಡೋಕ್ಕೂ ಪುರ್ಸತ್ತಿಲ್ವಾ ಇವಳಿಗೆ? ಅವಳು ಎಡಬಿಡಂಗೆ ಈ ಥರ ಆಡ್ತಾಳೆ. ಇದೇನು, ಯಾರು ಬಾಕ್ಸ್ ಓಪನ್ ಮಾಡೇ ಇಲ್ವಲ್ಲ? ಮಿಸ್ಟರ್ ಪ್ರದೀಪ್, ಈ ಸಲ ಮಾವಿನ ಹಣ್ಣು ತುಂಬಾ ಸಿಹಿ ಆಗಿದೆ. ಎಷ್ಟೇ ಆಗಲಿ, ನಮ್ಮ ತಾತ ಅಜ್ಜಿ ತುಂಬ ಪ್ರೀತಿಯಿಂದ ತೋಟ ಮಾಡಿರೋದು. ಹೌದಣ್ಣ, ಅಜ್ಜಿ ತಾತ ಡ್ಯೂಟ್ ಹಾಡ್ಕೊಂಡು ಗಿಡ ನೆಟ್ಟಿದ್ದು, ಈಗ ಮರ ಆಗಿ ಒಳ್ಳೆ ಫಲ ಕೊಡ್ತಿದೆ ಅಲ್ವಾ ಅಜ್ಜಿ? ಸಾಕು ಸುಮ್ಮನಿರೋ ತರಲೆ. ಒಂದು ನಿಮಿಷ. ಹಲೋ ಹೇಳಿ ಮಹೇಶ್, ಪಾರ್ಸಲ್ ಬಂತಾ? ಹಾಂ, ಪಾರ್ಸಲ್ ಬಂತು. ಅದ್ರ ಜೊತೆ ನೀವು ಕಳಿಸಿರೋ ಪಾಂಪ್ಲೆಟು ಬಂತು. ಪಾಂಪ್ಲೆಟ್ಸಾ? ಹಾಂ, ನಿಮ್ಮ ಸಿಸ್ಟರ್ ಹೆಸರಿನಲ್ಲಿ ಬನಿಯನ್ ಬಿಸ್ನೆಸ್ ಶುರು ಮಾಡಿರೋದು ನಿಜ ತಾನೇ? ಹಾಂ, ಅದರದೇ ಪಾಂಪ್ಲೆಟ್ ಬಂದಿರೋದು. ಕೋಮಲ್ ಬನಿಯನ್ಸ್ ಅಂತ ಇದೆ, ಅದರಲ್ಲಿ ಹೋಮ್ ಡೆಲಿವರಿನೂ ಮಾಡ್ತೀವಿ ಅಂತ. ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಹಾಕ್ಸಿದ್ದೀರಾ? ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾಂ, ಓಕೆ, ಬಾಯ್. ಪ್ರದೀಪ್, ನಿಮ್ಮ ಬಾಕ್ಸ್ ಓಪನ್ ಮಾಡಿ. ಯಾಕೆ ಸರ್? ಮಾಡಿ ಹೇಳ್ತೀನಿ. ಕೋಮಲ್ ಬನಿಯನ್ಸ್ ಅಂತ ಪಾಪ್ಯುಲೇಟ್ ಬೇರೆ ಇದೆ. ಕೋಮಲ್ ಮೇಡಮ್ ಹೆಸರಲ್ಲಿ ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ?
ಹೋಮ್ ಡೆಲಿವರಿ ಅಂತ ಕೂಡ ಇದೆ. ರಾಕೇಶ್, ನಿಮ್ಮ ಬಾಕ್ಸ್ ಓಪನ್ ಮಾಡಿ. ಯೋಗೇಶ್, ನೀವು ಓಪನ್ ಮಾಡಿ. ಸರ್, ನಿಮ್ಮ ಪಬ್ಲಿಸಿಟಿ ಮೆಥಡ್ ತುಂಬ ಸೂಪರ್ ಆಗಿದೆ. ಯಾವ ಲೊಕ್ಯಾಲಿಟಿಯಲ್ಲಿ ಶುರು ಮಾಡಿದ್ದೀರಿ ಸರ್? ಒಂದು ನಿಮಿಷ, ಬಂದೆ. ಅಬ್ಬಾ, ನಾನು ಹಾಕಿದ ಬಾಂಬ್ಸ್ ಹಿಡಿಯೋ ಟೈಮ್ ಬಂತು. ಹೇ, ನಿನ್ನ ನೀನ್ ಏನಂತ ತಿಳ್ಕೊಂಡಿದ್ಯಾ? ಬುದ್ಧಿಗಿದ್ದೀಯಾ ನಿನಗೆ? ನಾನೇನ್ ಮಾಡಿದೆ? ಈ ದರಿದ್ರದ ಪಾಂಪ್ಲೆಟ್ ನ ಮಾವಿನ ಹಣ್ಣು ಬಾಕ್ಸ್ ಅಲ್ಲಿ ಹಾಕಿದ್ ನೀನೇ ತಾನೇ? ಹೌದು. ಎಷ್ಟು ಧೈರ್ಯ ನಿಂಗೆ ಇದನ್ನ ಮಾಡೋದಕ್ಕೆ? ನೀನ್ ಮಾಡಿದ ಕೆಲಸದಿಂದ ನನ್ನ ಕ್ಲೈಂಟ್ಸ್ ಮುಂದೆ, ನನ್ನ ಕೆಲಸಗಾರರ ಮುಂದೆ ನನ್ನ ಮರ್ಯಾದೆ ಹೋಗಿದೆ. ಯಾರನ್ನ ಕೇಳಿದನ್ನ ಹಾಕ್ದೆ? ನಾನ್ ನಿಮ್ ಮರ್ಯಾದೆ ತೆಗಿಬೇಕು ಅಂತ ಹಾಗೆ ಮಾಡ್ಲಿಲ್ಲ. ಕರಣ್ ಅಣ್ಣ, ಮುಚ್ಚು ಬಾಯಿ. ನಿನ್ ನೆಪ್ಪುಗಳು ಕಾರಣಗಳು ನನಗೆ ಬೇಕಾಗಿಲ್ಲ. ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ಅಲ್ಲಿಂದ ಬಂದಾಗ್ಲೇ ನಾನು ನಿಂಗೆ ಹೇಳಿದ್ದೆ ತಾನೇ? ಅಷ್ಟು ಬೇಗ ಅದನ್ನ ಮರ್ತ್ಬಿಟ್ಯಾ? ಮಾವಿನಕಾಯಿ ಕೇಳಕ್ಕೆ ಕಷ್ಟ ಪಡ್ತಿದ್ಯಾ ಅಂತ ಬಂದ್ ಸಹಾಯ ಮಾಡಿದ್ರೆ ಅಷ್ಟ್ ಬೇಗ ನಿನ್ ತಲೆ ತಿರ್ಗಕ್ ಶುರು ಆಗೋಯ್ತಾ? ಇಲ್ಲ, ಕರಣ್ಗೆ ಸಹಾಯ ಮಾಡೋ ವಿಷಯದಲ್ಲಿ ಒಂದ್ ಸಲಹೆ ಕೊಟ್ಟು ಸಭಾಷ್ಕಿರಿ ತಗೊಂಡ ತಕ್ಷಣ ನಿನಗೆ ಇಷ್ಟ ಬಂದಂಗಿರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೇಳಲ್ಲ ಅನ್ಕೊಂಡ್ಬಿಟ್ಯಾ? ನಾನ್ ಹಾಗೆಲ್ಲ ಏನು ಅನ್ಕೊಂಡಿಲ್ಲ. ಆದ್ರೂ ನನ್ನಿಂದ ನಿಮ್ ಗೌಮಾನ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಅಮೃತ, ನಿನ್ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನೋಡಿ, ಇದ್ರಲ್ಲಿ ಇವಳ್ದೇನು ತಪ್ಪಿಲ್ಲ. ಆ ಪಾಂಪ್ಲೆಟ್ಸ್ನ ಬಾಕ್ಸ್ನಲ್ಲಿ ಹಾಕಿದ್ ನಾನು. ಈ ವಿಷಯ ಪಾಪ ಇವಳಿಗೆ ಗೊತ್ತಿರ್ಲಿಲ್ಲ. ಇವಳಿಗೆ ಗೊತ್ತಿದ್ದಿದ್ರೆ ಇವಳು ಅದಕ್ಕೆ ಅವಕಾಶನೂ ಕೊಡ್ತಿರ್ಲಿಲ್ಲ. ಅಕ್ಕ, ನೀನು? ಹೌದು, ಇದು ನಂದೇ ತಪ್ಪು. ಅದಕ್ಕೆ ನೀನು ಬಯಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಮಾಡಿದ ತಪ್ಪಿಗೆ ನಾನೇ ಕ್ಷಮೆ ಕೇಳ್ತಿದ್ದೀನಿ. ಇವಳಿಗೇನು ಅನ್ಬೇಡಿ. ನಿಮ್ಗೆ ಯಾರು ಹೇಳಿದಾಗ ಮಾಡೋದಕ್ಕೆ? ಇವಳಂತೂ ಅನ್ಎಜುಕೇಟೆಡ್ ಬ್ರೂಟ್. ನಿಮ್ಗಾದ್ರೂ ಗೊತ್ತಾಗಲ್ವಾ? ಅದು ಕರಣ್ ವ್ಯಾಪಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹಿಂಗೆ ಮಾಡಿದೆ. ಆದರೆ ಅದು ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಓದಿದ್ರೆ ಏನು ಬಂತು? ಇವಳು ಸವಾಸದಲ್ಲಿ ಬೆಳೆದು ನಿಮಗೆ ಇವಳು ಬುದ್ಧಿನೇ ಇರುತ್ತೆ. ನಿಮ್ಮ ಫ್ಯಾಮಿಲಿನೇ ಹಾಕ್ತಾನೆ. ತಪ್ಪನ್ನ ನಿಮ್ ಮೇಲೆ ಯಾಕೆ ಹಾಕೊಂಡೆ? ಯಾಕೆ ಅಂದ್ರೆ ನಾನು ಅಮ್ಮನ ಹತ್ರ ಅದ್ರ ಬಗ್ಗೆ ಮಾತಾಡಿದ್ದಕ್ಕೆ ಅಲ್ವಾ ನೀನ್ ಹೀಗ್ ಮಾಡಿದ್ದು. ಅಂದ್ಮೇಲೆ ತಪ್ಪು ನಂದೆ ತಾನೇ. ಜೊತೆಗೆ ಅವ್ರು ನಿನ್ ಮೇಲೆ ಪದೇ ಪದೇ ರೇಗೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅಕ್ಕ, ನಿನಗ್ ನನ್ ಮೇಲೆ ಎಷ್ಟೊಂದು ಪ್ರೀತಿ, ಆದ್ರೂ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನಿನ್ ಮನ್ಸನ್ನ ನೋಯಿಸ್ಬಿಟ್ಟೆ. ದಯವಿಟ್ಟು ನನಗ್ ಕ್ಷಮಿಸಕ್ಕ. ಈ ಮನೇಲಿ ಯಾರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ತಂಗಿಯಾಗಿ ನೀನು ಕೂಡ. ನೋವಾಗದೆ ಇರುತ್ತಾ? ಇಲ್ಲಕ್ಕ, ನಾನು ಇನ್ ಯಾವತ್ತೂ ನಿನ್ನ ಮನ್ಸಿಗೆ ಬೇಜಾರು ಮಾಡಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ನೀನು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ.